ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡು ಶರಾವತಿ ಅಳಿವೆ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾದ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಬಂದರಿಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಿದ್ದು ಸ್ಥಳೀಯ ಮೀನುಗಾರರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಮೀನುಗಾರಿಕೆ ನಡೆಸಲು ಅವಲಂಬಿತವಾಗಿರುವ ಹಾಗೂ ಕಡಲಾಮೆಗಳ ಆವಾಸ ಸ್ಥಾನ ಇರುವ ಪ್ರದೇಶದಲ್ಲಿ ಬಂದರು ನಿರ್ಮಾಣಕ್ಕೆ ಮುಂದಾಗಿದ್ದು ಮೀನುಗಾರರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು. ಆದರೆ ಮೀನುಗಾರರ ಆರೋಪವನ್ನು ತಳ್ಳಿಹಾಕಿದ್ದ ಅಧಿಕಾರಿಗಳು ಉದ್ದೇಶಿತ ಬಂದರು ನಿರ್ಮಾಣ ಪ್ರದೇಶದಲ್ಲಿ ಆಮೆಗಳ ಓಡಾಟ ಇಲ್ಲ ಅಂತ ಕಾಮಗಾರಿಯನ್ನು ಮುಂದುವರೆಸಿದರು. ಅದಾದ ಬಳಿಕ ಅದೇ ಪ್ರದೇಶದಲ್ಲಿ ಆಮೆಗಳ ಗೂಡುಗಳು ಪತ್ತೆಯಾಗಿದ್ದು ಇದೀಗ ಆಮೆಯ ಮೊಟ್ಟೆಗಳಿಂದ 100 ಮರಿಗಳು ಹೊರಬಂದಿವೆ. ಕಳೆದ 2 ತಿಂಗಳ ಹಿಂದೆ ಕಾಸರಕೋಡು ಅಳಿವೆ ಪ್ರದೇಶದಲ್ಲಿ 3 ಕಡೆ ಆಮೆಗೂಡುಗಳು ಇರುವುದು ಪತ್ತೆಯಾಗಿದ್ದು ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಅದರಂತೆ ಆಮೆಗಳು ಮೊಟ್ಟೆಯಿಟ್ಟ ಪ್ರದೇಶದಲ್ಲೇ ಅವುಗಳಿಗೆ ಪಂಜರ ನಿರ್ಮಿಸಿ ಮೊಟ್ಟೆಗಳನ್ನು ಸಂರಕ್ಷಿಸಲಾಗಿತ್ತು. ನಿನ್ನೆ ತಡರಾತ್ರಿಯಿಂದ ಮರಿಗಳು ಹೊರಬರ್ತಾ ಇದ್ದು ಅವುಗಳನ್ನು ಸುರಕ್ಷಿತವಾಗಿ ಇರಿಸಿದ್ದ ಸ್ಥಳೀಯ ಮೀನುಗಾರರು ಇಂದು ಬೆಳಿಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಆಮೆಯ ಮರಿಗಳನ್ನು ಸಮುದ್ರಕ್ಕೆ ಸೇರಿಸಿದ್ದಾರೆ. ಆಲಿವ್ ರಿಡ್ಲೆ ಪ್ರಭೇದ ಕಡಲಾಮೆಯ ಮರಿಗಳು ಇವಾಗಿದ್ದು ಇಂತಹ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದರಿಂದ ಅವುಗಳ ಸಂತತಿ ನಾಶಕ್ಕೆ ಕಾರಣವಾಗ್ತದೆ ಅನ್ನೋದು ಕಡಲ ಜೀವವಿಜ್ಞಾನಿಗಳ ಅಭಿಪ್ರಾಯ. ಇಲ್ಲಿ ನಾವು ನಮಗೆ ನೋಡ್ಲಿಕ್ಕೆ ಸಿಕ್ಕದ್ದು ಮಾತ್ರ ಗೂಡುಗಳು ನಾವು ರಕ್ಷಣೆ ಮಾಡ್ತೀವಿ. ಅದೆಷ್ಟೋ ಗೂಡುಗಳಿಗೆ ನಮ್ಗೆ ಗೊತ್ತೇ ಇರುವುದಿಲ್ಲ ಎಲ್ಲಿ ಹಾಕಿದ್ದಾರೆ ಅಂತೇಳಿ. ಅದು ಸಿಗುವುದಿಲ್ಲ, ಅದು ರಾತ್ರಿಗೆ ಬರ್ತದೆ, ಮೊಟ್ಟೆ ಇಟ್ಟು ಹೋಗ್ತದೆ, ಬೆಳಗ್ಗೆ ರಾತ್ರಿನೇ ಹೊರಗೆ ಬೆಳೆದು ಬಂದು ಹೋಗ್ತದೆ, ನಂಬೋದಿಲ್ಲ. ಅಂಥ ಕಾರಣಕ್ಕಾಗಿ ನಾವು ಇಂಥ ಪ್ರದೇಶಗಳ ಮೇಲೆ ಬೈಕ್ ಓಡಿಸೋದಾಗಿರಲಿ ಅಥವಾ ಟ್ರಕ್ ಓಡಿಸೋದಿರಲಿ ಅಥವಾ ಇದು ಗುಂಡೋಜರನ್ನು ಇರಿಸೋದಿರಲಿ ಅಂಥ ದೊಡ್ಡ ಮಟ್ಟದ ಒತ್ತಡ ಪ್ರೆಷರ್ ಹಾಕಬಾರ್ದು. ಸೀಜನ್ನಲ್ಲಿ ನೆಸ್ಟಿಂಗ್ ಸೀಜನ್ನೊಳಗೆ ರೋಡು ಕೆಮ್ಮಣ್ಣು ಇದನ್ನೆಲ್ಲ ಹಾಕಿದರೆ ನೆಸ್ಟಿಂಗ್ ಸೀಜನ್ನೊಳಗೆ ದೊಡ್ಡ ನಾಶ. ಆಲ್ರೆಡಿ ಇದು ಅದು 1000ಕ್ಕೆ 10% ಮಾತ್ರ ಸರ್ವೈವಲ್ ರೇಟ್. ಅದು ಇದು ಸಮುದ್ರಕ್ಕೆ ಹೋದಾಗ ಬಹಳಷ್ಟು ಗ್ರೇಜಿಂಗ್ ಆಗಿಬಿಡ್ತದೆ, ಪ್ರಾಣಿ ಎಮ್ಮೆಗಳು ಸಮುದ್ರದ ಜೀವಿಗಳಿಂದ ತಿಂದುಬಿಡ್ತದೆ. ಅದಕ್ಕೋಸ್ಕರ ಅದು ಒಂದೊಂದು ಆಮೆ 120-150 ಕೆಲವೊಂದು ಬೇರೆ ಜಾತಿಯ ಆಮೆಗಳು 200 ಕೂಡ ಹಾಕೋದಿದೆ. ಈ ಆಲಿವ್ ರೆಡ್ಲಿ ಸುಮಾರು 120 ತನಕ ಮೊಟ್ಟೆ ಇಡ್ತದೆ. ಅಷ್ಟು ಮೊಟ್ಟೆ ಮರಿಗಳು ಒಂದೇ ಸಲ ಸಮುದ್ರಕ್ಕೆ ಸೇರ್ತವೆ. ಇನ್ನು ಶರಾವತಿ ಅಳಿವೆ ಪ್ರದೇಶವಾದ ಕಾಸರಕೋಡು, ಮಲ್ಲುಕೂರ್ವ ಹಾಗೂ ಪಾವಿನಕೂರ್ವ ಭಾಗದಲ್ಲಿ ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಈ ಪ್ರದೇಶ ಮೀನುಗಾರರಿಗೆ ಸೇರಿದ್ದಾಗಿದ್ದು ಅಕ್ರಮವಾಗಿ ಹೊನ್ನಾವರ ಪ್ರೈವೇಟ್ ಪೋರ್ಟ್ ಲಿಮಿಟೆಡ್ ಕಂಪನಿಗೆ ಜಾಗವನ್ನು ನೀಡಲಾಗಿದೆ. ಅಲ್ಲದೆ ಉದ್ದೇಶಿತ ಬಂದರು ನಿರ್ಮಾಣವಾದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೊಂದರೆಯಾಗಲಿದ್ದು ಮೀನುಗಾರರನ್ನು ಒಕ್ಕಲೆಬ್ಬಿಸುವ ಆತಂಕ ಇರುವ ಕಾರಣ ಕಾಮಗಾರಿ ನಡೆಸದಂತೆ ಕಳೆದ 2 ವರ್ಷಗಳಿಂದ ಮೀನುಗಾರರು ಪ್ರತಿಭಟಿಸ್ತಾ ಇದ್ದಾರೆ. ಈ ಪ್ರಕರಣ ಸದ್ಯ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಕಡಲಾಮೆಗಳ ಆವಾಸವಿರುವ ಪ್ರದೇಶವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಮೀನುಗಾರರ ಆಗ್ರಹ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿಗಳು ಉದ್ದೇಶಿತ ಬಂದರು ಪ್ರದೇಶದಲ್ಲಿ ಕಡಲಾಮೆಗಳ ಓಡಾಟದ ಕುರಿತು ಅಧ್ಯಯನ ನಡೆಸಲು ಚೆನ್ನೈ ಮೂಲದ ಕೇಂದ್ರದ ಸಂಸ್ಥೆಯೊಂದನ್ನು ನೇಮಕ ಮಾಡಲಾಗಿದ್ದು ಅದರ ವರದಿ ಆಧರಿಸಿ ಕೋರ್ಟು ಕ್ರಮ ಕೈಗೊಳ್ಳಲಿದೆ. ಆದರೆ ರಸ್ತೆ ನಿರ್ಮಾಣಕ್ಕೆ ಇದರಿಂದ ಯಾವುದೇ ಅಡ್ಡಿ ಇಲ್ಲವಾಗಿದ್ದು ಸಾರ್ವಜನಿಕರು ಯೋಜನೆಗೆ ಸಹಕರಿಸುವಂತೆ ತಿಳಿಸಿದ್ದಾರೆ. ಆಮೇಲೆ ಈ ವಿಚಾರವನ್ನು ಕೋರ್ಟಲ್ಲಿ ಎತ್ತಿದ ನಂತರ ನ್ಯಾಷನಲ್ ಕಮಿಟಿ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಅಂತ NCSCM ಚೆನ್ನೈ ಬೇಸ್ಡ್ ಸೆಂಟ್ರಲ್ ಗೌರ್ಮೆಂಟ್ ಅಸ್ತಿತ್ವದಲ್ಲಿರುವಂಥ ಒಂದು ಇಂಡಿಪೆಂಡೆಂಟ್ ಬಾಡಿ ಅವರನ್ನು ನೇಮಕ ಮಾಡಿದೆ ಕೋರ್ಟ್. ಅವರು ಬಂದು ಸ್ಟಡಿ ಮಾಡಿಬಿಟ್ಟು, ಅದು ಸ್ಟಡಿ ಮಾಡೋದಂದರೆ ಒಂದು ದಿನ ಎರಡು ದಿನ ಒಂದೆರಡು ಇನ್ಸಿಡೆಂಟ್ಸ್ ಬೇಸಿಸ್ ಮೇಲೆ ನೆಸ್ಟಿಂಗ್ ಗ್ರೌಂಡ್ಸ್ ಅಂತ ಅದನ್ನು ಡಿಕ್ಲೇರ್ ಮಾಡೋಕ್ಕೆ ಬರುವುದಿಲ್ಲ. ಹಲವಾರು ವರ್ಷಗಳ ದಾಖಲೆಗಳು ನಮಗೂ ಗೊತ್ತಿಲ್ಲ. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ದಟ್ ಇಸ್ ಅನ್ ಎಕ್ಸ್ಪರ್ಟ್ ಬಾಡಿ ವಿಚ್ ವಾಸ್ ಅಪಾಯಿಂಟೆಡ್ ಬೈ ಹೈಕೋರ್ಟ್ ಆಸ್ ಸ್ಟೇಟ್ ಗೌರ್ಮೆಂಟ್ ಟು ಅಪಾಯಿಂಟ್ ದಟ್ ಆರ್ಗನೈಸೇಷನ್ ಟು ಲುಕ್ ಇನ್ ಟು. ಅವರು ಅದನ್ನು ದಾಖಲೆಗಳು ಎಲ್ಲನ್ನ ನೋಡಿಬಿಟ್ಟು ಫೀಲ್ಡ್ ಸರ್ವೆನೂ ಮಾಡಿ ಒಂದು ರಿಪೋರ್ಟ್ ಸಲ್ಲಿಸಿರಬೇಕು. ಆ ಬೇಸಿಸ್ ಮೇಲೆ ಕೋರ್ಟ್ ಅದನ್ನು ನಿರ್ಧಾರ ತಗೊಂಡಿದೆ. ಅದರಿಂದ ಈಗ ಏನು ಕೆಲಸ ನಡೀತಾ ಇದೆ ಅಲ್ಲಿ ಏನು ಆ ಥರ ವಿಚಾರಗಳಿಲ್ಲ. ಇದ್ರೂ ಅದನ್ನು ಮಿಟಿಗೇಟ್ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಹೈಕೋರ್ಟ್ ಜಜ್ಮೆಂಟಲ್ಲೇ ಕೊಟ್ಟಿದೆ. ಅದು ಪ್ರಕಾರ ಕ್ರಮ ವಹಿಸಿದೆ. ನಾವು ಒಂದು ವಿಚಾರ ಇದರಲ್ಲಿ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೂ ಮೀನು ಬಾಂಧವರಿಗೂ ಕೇಳ್ಕೊಳ್ಳೋದೇನೆಂದರೆ, ಇಟ್ಸ್ ಅ PPP ಅಗ್ರಿಮೆಂಟ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ದರ್ ಇಸ್ ಅ ಪಬ್ಲಿಕ್ ಆಬ್ಲಿಗೇಷನ್.
ಸರ್ಕಾರದೊಂದು ಆಬ್ಲಿಗೇಷನ್ ಇದೆ. ನಾನು ಇಷ್ಟು ಲ್ಯಾಂಡ್ ಕೊಡ್ತೀನಿ, ಅವ್ರು ಇಷ್ಟು ಬಂಡವಾಳ ಹಾಕ್ತಾರೆ, ನಾನಿಷ್ಟು ಇದನ್ನು ಮಾಡಿಕೊಡ್ತೀನಿ, ಅವ್ರು ಇಷ್ಟೊಂದು ಇದನ್ನು ತರ್ತಾರೆ ಅನ್ನುವಂಥದ್ದು ಒಂದು ಆಬ್ಲಿಗೇಷನ್. ಸೊ ಅದನ್ನು ಸರ್ಕಾರ ನೆರವೇರಿಸಬೇಕಾಗುತ್ತೆ. ಇಲ್ಲಾಂತ ಹೇಳಿದರೆ ಅದರಲ್ಲಿ ಆಗುವಂಥ ನಷ್ಟಗಳು ನಮ್ದೆಲ್ಲರೂ ಟ್ಯಾಕ್ಸ್ ಮನಿನೇ ನಷ್ಟ ಆಗ್ತದೆ. ಈ ನಿಟ್ಟಿನಿಂದ ಆ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆ್ಯಂಡ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಒಂದಷ್ಟು ಅಪೋಷನ್ ಇರುವುದನ್ನು ನಾವು ಕಾನೂನಾತ್ಮಕವಾಗಿ ಅದನ್ನು ಹಾಕಿದ್ದೆ. ಎನ್ ಎಚ್ ಪ್ರಾಜೆಕ್ಟ್ಗೆ ಈಗಾಗಲೇ ಮೊನ್ನೆ ಸ್ಟೇಜ್ ಒನ್ ಕ್ಲಿಯರೆನ್ಸು ಬಂದಿದೆ, ಫಾರೆಸ್ಟ್ ಲ್ಯಾಂಡ್ ಒಳಗಡೆ ಹೋಗೋದು ಸಂಬಂಧ. ಅದು ಬಿಟ್ಟು ಈಗ ಏನು ಟೆಂಪ್ರರಿ ರೋಡ್ ಮಾಡ್ತಾ ಇದ್ದೀವಿ, ಅದು ಪೋರ್ಟ್ ಲ್ಯಾಂಡಲ್ಲಿ ಪೋರ್ಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಮಾಡುವಂಥ ಇದು ಇದೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಇಟ್ಸ್ ನಾಟ್ ಅ ಪ್ರೈವೇಟ್ ದಿಸ್ ಥಿಂಗ್, ಇಟ್ಸ್ ಅ ಪಬ್ಲಿಕ್ ರೋಡ್, ಇಟ್ಸ್ ಓನ್ಡ್ ಬೈ ದ ಪೋರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಟ್ ಕಮ್ಸ್ ಇನ್ ದ ಲ್ಯಾಂಡ್ ಆಫ್ ದ ಪೋರ್ಟ್ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ರೋಡ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ವೈಲೇಷನ್ ಇಲ್ಲ, ಅದರಿಂದ ಅದನ್ನು ಮಾಡ. ಒಟ್ಟಿನಲ್ಲಿ ವಿವಾದಿತ ಕೇಂದ್ರ ಬಿಂದುವಾಗಿರುವ ಕಾಸರಗೋಡು ಬಂದರು ಪ್ರದೇಶದಲ್ಲಿ ಇದೀಗ ಕಡಲಾಮೆ ಮರಿಗಳ ಜನನದಿಂದ ಮೀನುಗಾರರ ವಾದಕ್ಕೆ ಬೆಂಬಲ ಸಿಕ್ಕಂತಾಗಿರುವುದಂತೂ ಸತ್ಯ. ಇನ್ನು ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಕೇಂದ್ರದ ತಂಡ ಯಾವ ರೀತಿ ವರದಿಯನ್ನು ನೀಡಲಿದೆ ಅನ್ನೋದನ್ನು ಕಾದ ನೋಡಬೇಕಷ್ಟೆ. ಭರತ್ರಾಜ್ ಕಲಡ್ಕ ಜತೆ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.